ನನಗಿದ್ಯಾವುದ್ರ ಬಗ್ಗೆನೂ ಬೇಜಾರಿಲ್ಲ, ಆದ್ರೆ ಸುಳ್ಳು ಹೇಳೋದು ಮಾತ್ರ ನನ್ನಿಂದ ಸಹಿಸ್ಕೊಳ್ಳಕ್ಕಾಗಲ್ಲ. ಸಾರಿ ಬ್ರದರ್, ನನ್ನಿಂದನೇ ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಓದ್ಬೇಕು ಅಂತ ಹಠ ಹಿಡಿದು ಇಲ್ಲಿ ಬಂದಿರೋ ನೀನು, ನೀನು ಬಂದಿರೋ ಉದ್ದೇಶ ಗುರಿ ಯಾವ್ದನ್ನು ಮರೆಯಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ನಮ್ಮ ಅಕ್ಕ ಅವಳ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡಬೇಕು ಅಂತ ಎಷ್ಟು ವರ್ಷದಿಂದ ಕನಸು ಕಾಣ್ತಾ ಇದ್ದಾಳೆ. ಅವರಿಗೆಲ್ಲ ನಾನೇನು ಹೇಳಿ, ನನ್ನ ಒಬ್ಬ ಕ್ರಿಮಿನಲ್ ಅಂತ ಟ್ರೀಟ್ ಮಾಡ್ತಾರ ಪಾಟೀಲ್ ನ ತಂಗಿ ಸ್ನೇಹ ನಿನಗೆ ಬೇಕಾ, ಇಲ್ಲ ನಿಮ್ಮ ಅಣ್ಣನ ಮರ್ಯಾದೆ ನಿನಗೆ ಬೇಕಾ, ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಬೇಕೋ ಬೇಡವೋ ಅಂತ ನೀನೇ ಡಿಸೈಡ್ ಮಾಡು. ಇಲ್ಲ ಅಣ್ಣ, ನಿನಗೆ ಬೇಜಾರಾಗೋತರ ನೋವಾಗೋತರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಅಣ್ಣ. ನನ್ನ ಕ್ಷಮಿಸ್ಬಿಡಣ್ಣ, ಐ ಆಮ್ ಸಾರಿ. ಒಂದೇ ಬುಕ್ ಅನ್ನು ಎಷ್ಟೊತ್ತು ಅಂತ ಓದ್ತೀಯ, ಆ ಬುಕ್ಗೂ ಬೇಜಾರಾಗ್ಬಿಡುತ್ತೆ. ಬಾರೆ ಅಕ್ಕ ಬಾರೆ, ಊಟ ಮಾಡೋಣ, ನನಗೆ ಹಸಿವಾಗ್ತಿದೆ. ನಂಗೆ ಹಸಿವಿಲ್ಲ. ನೀನೊಬ್ಳು ಬುಕ್ಕಲ್ಲಿ ಹುಡುಗಿ ಕಣೆ, ಅವನ್ ಬೇಕು ಆದ್ರೆ ಅದನ್ನ ಹೇಳೋ ಧೈರ್ಯ ನಿನಗಿಲ್ಲ. ಒಳಗ್ ಒಳಗೆ ಯೋಚನೆ ಮಾಡಿ ಊಟ ತಿಂಡಿ ಬಿಟ್ಟು ಹೆಲ್ತ್ ಹಾಳು ಮಾಡ್ಕೋತೀಯ ಅಷ್ಟೇ. ನಾ ಎಲ್ಲ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಮತ್ತೆ ಕೆದಕ್ಬೇಡ ಪ್ಲೀಸ್. ನಿನ್ ಕರ್ಮ, ಏನಾದ್ರೂ ಮಾಡ್ಕೋ, ನಾನಂತೂ ಊಟ ಮಾಡಿ ಬರ್ತೀನಿ. ಇಷ್ಟು ವರ್ಷದಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ? ಯಾ ಕೇಳ್ತ್ಯಾ ಕೃಷ್ಣ, ನನ್ನ ಮೊದಲನೇ ಮಗನಿಗೆ 5 ಲಕ್ಷ, ಎರಡನೇ ಮಗನಿಗೆ 5 ಲಕ್ಷ, ಒನೇ ಮಗನಿಗೆ 8 ಲಕ್ಷ ವಿಲ್ ಮಾಡ್ಬಿಟ್ಟಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ಯಾ? ಅಯ್ಯೋ ನೀನ್ ಮನ್ ಕಾಯೋದನೆ, ನಾನ್ ಸಂಪಾದನೆ ಮಾಡಿದ್ದೆಲ್ಲ ಸರಾಯ ಅಂಗಡಿಗೆ ಹಾಕ್ಬಿಟ್ಟಿದೀನಿ. ಅವ್ರ ಹೆಸರಿಗೆ ಬರೀ ವಿಲ್ ಮಾಡಿದೀನಿ ಅಷ್ಟೇಯ, ಸಂಪಾದನೆ ಏನಿದ್ರು ಇನ್ ಮುಂದಕ್ ನೋಡ್ಕೋಬೇಕಷ್ಟೇ. ಏನ್ ಕೃಷ್ಣ ಲಾಟಿ ಹೊಡಿತಿದ್ರ? ನಮಸ್ಕಾರ ಸುಮಯ್. ನಮಸ್ಕಾರ. ಯಾವ ಬಂದ್ರೆ? ಈಗ ಬಂದೆ. ಸ್ವಲ್ಪ ಇಲ್ಲಿಗೆ ಬರ್ತೀರಾ? ನಿಜ ಹೇಳು, ನೀನ್ ಯಾರು? ದಿವಸ ಇಲ್ಲಿಗೆ ಯಾಕೆ ಬರ್ತೀಯ? ಬಂದು ಜನ ಎಷ್ಟವ್ರೆ ಅಂತ ಕೇಳ್ತೀಯ, ಕಮ್ಮಿ ಅವ್ರೆ ಅಂದಾಗ ಅಂತ ಅಳ್ತೀಯ, ಜಾಸ್ತಿ ಅವ್ರೆ ಅಂದಾಗ ಬಾಚಿ ಮುತ್ಕೊಡ್ತೀಯ. ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ತಗದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹೇಳ್ತೀರಿ ಹೇಳ್ತೀರಿ ಹೇಳ್ತೀರಿ, ಅದು ಏನಾಯ್ತು ಅಂದ್ರೆ ಸಮಾಧಾನ ಮಾಡ್ಕೊಳ್ಳೋ. ಈಗ ಗೊತ್ತಾಯ್ತಾ, ಈ ಬೆಕ್ಕಿನ ಕಂಡು ನನ್ ಮಗ ದಿರಾ ಬಂದು ನಮ್ ಸಲೂನ್ ಅಲ್ಲಿ ಜನ ಎಷ್ಟವ್ರೆ ಅಂತ ಯಾಕೆ ಕೇಳ್ತಿದ್ದ ಅಂತ. ಕಡಿಮೆ ಅವ್ರೆ ಅಂದಾಗ ಯಾಕೆ ಕೇಳ್ತಿದ್ದ ಗೊತ್ತಾ? ನಿಮ್ ಮನೆಗೆ ಹೋಗಕ್ ಆಗಲ್ವಲ್ಲ, ಅದಕ್ಕೆ ಕೇಳ್ತಿದ್ದ. ಜಾಸ್ತಿ ಜನ ಅವ್ರೆ ಅಂದಾಗ ನಿನಗ್ ಕೂತ್ಕೊಳ್ತಿದ್ದ, ಯಾಕೇಳು? ನೀನ್ ಮನೆಗೆ ಹೋಯ್ತಿದ್ದ ಕೂತ್ಕೊಳಕ್ಕೆ. ಲೋ ಸಿಗರೇಟ್ ಸೇದ್ಬೇಡ, ಕ್ಯಾನ್ಸರ್ ಬರುತ್ತೆ. ಹೌದೇನಾ? ಇಷ್ಟು ದಿವಸ ಹೊಗೆ ಬರ್ತಿತ್ತು. ಹಾಯ್ ಮಿಸ್, ನಿಮ್ ಚಪ್ಪಲಿ ತುಂಬಾ ಚೆನ್ನಾಗಿದೆ. ಯಾಕೆ ಬಿಚ್ಚಿಲ್ಲ? ಚೆನ್ನಾಗಿದೆ ಅಂದ್ರೆ ಬಿಚ್ತೀರಾ? ಹಾಗಾದ್ರೆ ನಿಮ್ ಸ್ಕರ್ಟು ತುಂಬಾ ಚೆನ್ನಾಗಿದೆ, ಸೂಪರ್. ಸ್ಟಾಪ್ ದಿಸ್, ಸ್ಟಾಪ್ ದಿಸ್ ನಾನ್ ಸೆನ್ಸ್. ಯಾವ್ದು ನಾನ್ ಸೆನ್ಸ್? ಈ ತರ ಲವ್ ಮಾಡ್ಬಿಟ್ಟು ಕೂತಿದ್ಯಾ ನೋಡು, ಅದು ನಾನ್ ಸೆನ್ಸ್. ನಾನ್ ಸೆನ್ಸ್ ಅಂತ ನಿನಗೆ ಅವನು ಹೇಳ್ದವನು? ಈ ಗರ ಬರ್ದ ಒಂಥರ ಕೂತ್ಕೋ ಅಂತ. ಮತ್ತೆ ನಿಮ್ ತರ ಹುಚ್ಚುತ್ತ ಕುಣಿತಾ ಇರ್ಬೇಕಾ? ಇದೇನ್ ಹುಚ್ಚ ಆಸ್ಪತ್ರೆನ? ಹೌದು, ಇದು ಹುಚ್ಚ ಆಸ್ಪತ್ರೆನೆ. ನಾವೆಲ್ಲರೂ ಇಲ್ಲಿ ಹುಚ್ಚರೆ ಅಲ್ಲ, ಆ ಹುಡುಗಿನ ನಾನು ನಾಯಿ ತರ ಅಲ್ಲದಲ್ಲ, ನಾನು ಹುಚ್ಚನೇ ಆಗಿರ್ಬೇಕು. ನಿಮ್ ಅಣ್ಣನ್ಗೆ ಲವ್ ಲೆಟರ್ ಬರೆಸ್ಕೊಟ್ವಲ್ಲ, ನಾವು ಹುಚ್ಚರೆ ಆಗಿರ್ಬೇಕು. ವಿಷಯ ಏನಂತ ತಿಳಿದೆ, ಪೊಲೀಸ್ನವ್ರ ಕೈಲಿ ಒದೆ ತಿಂದ್ವಲ್ಲ, ನಾವು ಹುಚ್ಚರೆ. ಸ್ಟಾಪ್ ಇಟ್ ಐಸೆ. ನಮ್ ಮೇಲೆ ಯಾಕೋ ಸುಮ್ನೆ ರೇಗಾಡ್ತೀಯ? ಧೈರ್ಯ ಇದ್ರೆ ಆ ಹುಡುಗಿ ಹತ್ರ ಹೋಗಿ ಮಾತಾಡು, ಅದ್ ಬಿಟ್ಬಿಟ್ಟು ಸುಮ್ನೆ ನಮ್ಮನ್ ರೇಗಾಡಿದ್ರೆ ಅದೆಂಗಾಗತ್ತಮ್ಮ? ಇವನ್ ಗಾಳಿನೂ ಅವಳ ಅಕ್ಕಪಕ್ಕ ಸುಳಿದ್ರುವೆ, ಅವಳ ಅಣ್ಣ ಇವನ್ನ ಚಿತ್ರಣ ಮಾಡಕ್ ಬಿಡ್ತಾನಷ್ಟೇ. ಹೌದೌದು, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವ್ರ ಅಣ್ಣ ಎದುರುಗಡೆ ಹೋಗಿ ನಾನ್ ನಿಮ್ ತಂಗಿ ಲವ್ ಮಾಡ್ತೀನಿ ಅಂತ ಹೇಳೋನು. ಈ ರೀತಿ ಭಯ ಬಿಡೋನು ಲವ್ ಯಾಕೆ ಮಾಡ್ಬೇಕಿತ್ತು? ಜಸ್ಟ್ ಟೈಮ್ ಪಾಸ್ ಗಮ್ಮ. ನನ್ನಿಂದ ಹುಡುಗಿರು ಬೀಳ್ತಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅಷ್ಟೇ. ಬರೀ ಬಿಜೆಪಿ ಅಷ್ಟೇ. ಬಿಜೆಪಿ? ಬಿಜೆಪಿ ಅಂದ್ರೆ ಏನೋ ಬಟ ಭಾರಿ ಜೊಲ್ ಪಾರ್ಟಿ ಅಂತ. ಅಂದ್ರೆ ದೂರ ನಿಂತ್ಕೊಂಡು ಜೊಲ್ ಸುರ್ಸ್ಕೊಂಡು ನೋಡೋ ಪಾರ್ಟಿನ? ಅದೇ ಮತ್ತೆ ಕೇಳದೆ ಕೇಳ್ತಿಯಲ್ಲೋ ಡಿ ಕೆ ಬಾಸ್. ಡಿ ಕೆ ಬಾಸ್? ಡಿ ಕೆ ಬಾಸ್ ಅಂದ್ರೆ ಏನೋ ಬಟ ಬೋಸು ಡಿ ಕೆ ಅಂತ. ರಾಹುಲ್, ರಾಹುಲ್ ಎಲ್ಲಿದ್ದೀಯಾ?